ಮೊಸಳೆಗಳು ಆ ಹುಡುಗನ್ ನೆಡ್ಕೊಂಡಿರ್ತವೆ. ನೋಡಿ ಫುಲ್ ಟ್ರಾಫಿಕ್ ಆಗ್ತೈತೆ, ಹಿಂದೆ ಲಾರಿಗಳು ಬಸ್ಗಳು. ಹ್ಮ್, ನಾನು ಹಿಂದಕ್ಕೆ ಕುಂತೀನಿ. ನಾವು ಇವತ್ತು ಅಣ್ಣ ಅತ್ತಿಗೆನ ನೋಡೋದಕ್ಕೆ ನಮ್ಮ ಅಣ್ಣನೂರಿಗೆ ಹೋಗ್ತಾ ಇದ್ದೀವಿ. ಸಿಂಧನೂರು ನಮ್ಮ ಅಣ್ಣ ಇರೋದು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಬ್ಬರು ಜಾಬಲ್ಲಿರೋದ್ರಿಂದ ಅವರು ಇಲ್ಲೇ ಇದ್ದಾರೆ ಸಿನ್ನೂರಲ್ಲಿ, ಅವ್ರು ನೋಡೋಕೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಇವತ್ತಿನ ಡೇ ಹೇಗಿರುತ್ತೆ ಅಂತ ಶೇರ್ ಮಾಡ್ತೀನಿ. ಇದೇ ನೋಡ್ರಿ ಮನೆ ಬಂತು, ಅಣ್ಣ ಅತ್ತಿಗೆ ನಮ್ಮ ಅಣ್ಣ ಅತ್ತಿಗೆ ಇಲ್ಲೇ ಇರೋದು, ಜಾಬ್ ಮಾಡೋದ್ರಿಂದ, ಇಬ್ಬರು ಜಾಬಲ್ಲಿರೋದ್ರಿಂದ ಇಲ್ಲೇ ಮನೆ ಮಾಡ್ಕೊಂಡಿದ್ದಾರೆ. ಇಲ್ಲ ನಡಿ ಅಮ್ಮ, ನಾನು ಇದ್ದೀನಿ ನಡಿ. ಅಲ್ಲೇ ಯಾರನ್ನ ಕೇಳಿದ್ಲೋ ಏನೋ ಗೊತ್ತಿಲ್ಲ. ನಾವೇನ ನಾನ್ ಮತ್ತಂಗೆ ಅಂದ್ಕೊಂಡಿನಿ, ಇಲ್ಲಾಂದ್ರೆ ಈಗ ನೋಡ್ರಿ ಅಂದಿರ್ತಾರಲ್ಲ, ಅದನ್ನ ಮೂರೇ ದಿನ ಅಂಗನವಾಡಿಗೆ ಹೋಗಿರೋದು, ಅದನ್ನ ಕಲ್ತದಳು ಈಗ. ಅವತ್ತಿನ ಫಸ್ಟ್ ಡೇ ಹೋಗಿ ಬಂದಟ್ಗೆ ನನ್ನ ಈಗ ನೋಡು ಅಂತಾಳೆ. ಅಲ್ಲಿ ಅತ್ತೆ ಸ್ಲೀಪರ್ ಹತ್ರ ಬಿಡು, ಚಪ್ಪಲಿ ಎಲ್ಲ ಮುಟ್ಬಾರ್ದು, ಕೈ ತೊಳ್ಕೋ. ನಿನ್ ಕೈ ತೊಳ್ಕೊಳಕ್ಕೆ ರೆಡಿ ಇರ್ತಾಳೆ ಆಕಿ, ಕೈ ತೊಳ್ಕೊಳಕ್ಕೋಸ್ಕರನೇ ಹಗಲೆಲ್ಲ ಬಿಚ್ಚೋದು. ಧೂಳ ಬಿಡು, ಬಹಳ ಧೂಳ. ಕೈ ಕಾಲು ತೊಳ್ಕೊಂತ ಇದೀಯಾ? ಕೈ ಒಂದ್ ತೊಳ್ಕ, ಕಾಲು ತೊಳ್ಕೋಬೇಡ. ಆಯ್ತಾ, ಬಾ ಬರ್ರಿ. ಏನದು ವಿಟಮಿನ್? ಇಡಿಯ ಅತ್ತೆಗ್ ತೋರ್ಸಕತ್ತೀನಿ, ಟಿವಿಯಾಗ ಬಂದಾಳ ನೋಡತ್ತೆ ಆಕಿ ಕೆಂಚನ್ ಗುಡ್ಡ ಮಾಡ್ಕೊಂಡಂತ. ಕೆಂಚನ್ ಗುಡ್ಡ ಅಲ್ಲ, ಸೀರೆ ಇದೆ ನೋಡು, ಗಂಗಮ್ಮದ ಸೀರೆ ಉಟ್ರೆ ಬಾರಿ. ನಾನು ನಮ್ಮ ಅತ್ತಿಗೆ ಜೊತೆ ಇಲ್ಲೇ ಮಾತಾಡ್ತಾ ಕೂತುವಾಗ ನಮ್ದೇ ಲಾಕ್ಸ್ ಅನ್ನ ನಾವು ಟಿವಿಯಲ್ಲಿ ನೋಡ್ತಾ, ನಾನು ನಮ್ಮ ಅತ್ತಿಗೆ ಹೇಳ್ತಿದ್ದೆ ಇದೆ ನೋಡ್ರಿ ಹೊಸ ಸ್ಯಾರಿ ಅಂತ ಹೇಳ್ಬಿಟ್ಟು. ಅವ್ರಿಗೂ ಆ ಸ್ಯಾರಿ ತುಂಬಾ ಲೈಕ್ ಆಯಿತು, ತುಂಬ ಚೆನ್ನಾಗಿತ್ತು ಸ್ಯಾರಿ ಅಂತ ಹೇಳಿದ್ರು ಅವರು. ಬಟ್ ನಾನು ವೀಡಿಯೋದಲ್ಲಿ ಉಟ್ಕೊಂಡಾಗ ಅವ್ರು ಕಂಡಿಡ್ದಿರಲಿಲ್ಲ, ಅವ್ರು ಜಾಬಿಗೆ ಹೋಗೋದ್ರಿಂದ ಅಷ್ಟೊಂದು ನನ್ನ ವೀಡಿಯೋಸ್ನ ನೋಡೋದಕ್ಕೆ ಆಗಿರಲಿಲ್ಲಂತೆ. ನೋಡಿದ್ದಾರೆ ಬಟ್ ಈ ಲಾಗನ್ನು ನೋಡಿರಲಿಲ್ಲ ಅಂತ ಹೇಳಿದರು. ಸೊ ನಾನು ಹಾಗಾಗಿ ಅದೇ ಲಾಗನ್ನು ಟಿವಿಯಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡ್ರಿ. ಅವರು ಸ್ಯಾರಿ ನೋಡಿ ತುಂಬ ಇಷ್ಟಪಟ್ಟರು, ಲಾಕ್ಸನ್ನು ಸಹ ನೋಡ್ತಾ ಇರ್ತೀವಿ ಅಂತ ಹೇಳಿದ್ರಲ್ಲ, ನಮಗೆ ತುಂಬಾ ಖುಷಿ ಆಯಿತು. ಮೊಬೈಲಲ್ಲಿ ನೋಡೋದಕ್ಕಿಂತ ಟಿವಿಯಲ್ಲಿ ನೋಡೋದಕ್ಕೆ ತುಂಬ ಅಂದರೆ ತುಂಬ ಡಿಫ್ರೆನ್ಸ್ ಇರುತ್ತೆ, ಚೆನ್ನಾಗೂ ಕಾಣುತ್ತೆ. ನಂದು ಹೊಸ ಮೊಬೈಲ್ ಆಗಿರೋದ್ರಿಂದ ತುಂಬ ಕ್ಲಿಯರಿಟಿ ಇತ್ತು ವಿಡಿಯೋ ಟಿವಿಯಲ್ಲಿ ನೋಡಬೇಕಾದ್ರೆ. ನನಗಂತೂ ಸಖತ್ ಖುಷಿ ಆಯಿತು ಟಿವಿಯಲ್ಲಿ ನಮ್ಮ ಲಾಕ್ಸನ್ನು ನಾವೇ ನೋಡ್ಕೊಳೋದ್ರಲ್ಲಿ ಆಗಿದ್ದ ಖುಷಿನೇ ಬೇರೆ. ಅದ್ರ ಬಗ್ಗೆನೇ ನಾನು ನಮ್ಮ ಅತ್ತಿಗೆಗೆಲ್ಲ ಹೇಳ್ತಾ ಇದ್ದೆ. ನಾವು ಹೀಗೆ ಹೋದ ತಕ್ಷಣ ಟೀಗಿ ಕುಡಿದು ಮತ್ತೆ ನನ್ನ ಮಗಳು ಅಲ್ಲೇ ಮನೆ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ, ಒಂದು 2-3 ಹೆಜ್ಜೆ ಬಿಟ್ಟರೆ ನಮ್ಮ ಆ ಅಣ್ಣನ ಮನೆಯಿಂದ ಒಂದು 4 ಹೆಜ್ಜೆ ನಡೆದ್ರೆ ಸಾಕು ದೇವಸ್ಥಾನ ಬರುತ್ತೆ. ಆ ದೇವಸ್ಥಾನನೂ ಸಹ ಆದರೆ ನಾನು ಇಲ್ಲಿ ಶೇರ್ ಮಾಡ್ತೀನಿ, ವೀಡಿಯೋಸ್ನ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ನೆನಮ್ಮ ತಡಿ, ಅವನ್ನೆಲ್ಲ ಎತ್ಕೊಡು, ತುಂಬ ಅವನ್ನೆಲ್ಲ ತುಂಬಿದೆ. ತಡಿ ಈಗ ನೋಡ್ರಿ, ನನ್ನ ಮಗಳದು ಈ ಥರ ಟೋಪಿ ಯಾಕೆ ಬಂತಾಳೆ ಅಂತೇಳಿ ಒಂದು ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಅಲ್ಲಿ ಅದನ್ನ ನೋಡ್ತಾ ಹಾಗೆ ನಾನು ಇದು ನನಗೆ ತುಂಬ ಇಷ್ಟ ಆಯಿತು. ನಮ್ಮ ಅತ್ತಿಗೆ ಸ್ಟಿಕ್ಕರ್ ತರಿಸಿ ಹಚ್ಕೊಂಡಿದ್ದಾಳೆ, ಹಾಗಾಗಿ ನಾನು ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಇದು ಬಾಲಕೃಷ್ಣ ಕೃಷ್ಣಂದು ಇದು ಹಾಕ್ಕೊಂಡಿದ್ದಾಳೆ ಪೋಸ್ಟು. ಮತ್ತು ಅಲ್ಲಿ ಗುಬ್ಬಿ ಇತ್ತು, ನನ್ನ ಮಗಳು ನಮ್ಮ ಅಣ್ಣನ ಜೊತೆ ಆಡ್ಕೊತ ಕೂತಿದ್ಲು. ಅವಳಿಗೆ ಚಾಪೆ ಮೇಲೆ ಚಾಪೆ ಸಿಗೋದು ತುಂಬ ಅಪರೂಪ, ಚಾಪೆ ಮೇಲೆ ತುಂಬ ಇಷ್ಟಪಟ್ಟು ಆಡ್ತಿದ್ಲು. ನನಗೆ ಟೀ ಬಂತು, ನಮ್ಮನೇಲಿ ಟೀ ಕಾಫಿ ಏನು ಕುಡಿಯಲ್ಲ, ಹಾಲು ಬೇಡ ಅಂದರು, ಬಿಸಿಲು ಜಾಸ್ತಿ ಇತ್ತಲ್ಲ ಈಟು ಅಂತ ಹೇಳ್ಬಿಟ್ಟು. ಇದು ಅಂತೂ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿತ್ತು, ಈ ಪಾಂಡ ಹಗಲೆಲ್ಲ ಹೋಗಿ ಅವಳನ್ನ ಅದನ್ನು ಮುಟ್ಟೋದು, ಇದನ್ನು ನಾವು ಕರ್ಕೊಂಡು ಹೋಗೋಣ, ಇದನ್ನು ನಾವು ತಗೊಂಡು ಹೋಗೋಣ ಅಂತ ಹೇಳ್ತಿದ್ಲು. ಅದನ್ನೇನೋ ಅವಳು ಗೊಂಬೆ ಅಂದ್ಕೊಂಡ್ಬಿಟ್ಟಿದ್ಲು, ಅಷ್ಟು ಇಷ್ಟಪಡೋಳು ಅದನ್ನು ನೋಡಿ. ಹಾಗಾಗಿ ನಾನು ಒಂದು ತರಿಸೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ನೋಡಿರಿ, ಅಲ್ಲಿ ಲಾಕ್ ಪ್ಲೇ ಆಗ್ತಾನೆ ಇತ್ತು ನಮ್ಮದು, ಹಾಗೆ ಅದನ್ನು ಅವಳ ಜೊತೆ ಅವಳು ಅದನ್ನ ನೋಡಿ ತುಂಬ ಇಷ್ಟಪಡ್ತಿದ್ಲಲ್ಲ, ನಾನು ಹಾಗೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಬಿಟ್ಟು ವೀಡಿಯೋನ ಮತ್ತು ಫಂಡನ ಎರಡೂ ನಿಮ್ಮ ಜೊತೆ ತೋರಿಸಿದ್ದೀನಿ. ಮತ್ತು ನಾನು ಟೀ ಕುಡಿದ್ಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ, ಏನು ನಡೆಯುತ್ತೆ ಮುಂದೆ ಅಂತೇಳಿ. ಇವಾಗ ಏನು ದೇವಸ್ಥಾನಕ್ಕಲ್ಲ ನಡೀರಿ, ಹೋಗೋಣ. ಅತ್ತೆ ಕರಿ, ಸ್ಲಿಪ್ಪರ್ ಹಾಕ್ಕೊಂತೀರಿ. ಇಲ್ಲಿ ಜಾರ್ತಾವೆ ನೆಲಗಳು, ಮತ್ತೆ ಹಾಕೇನ್ ಜಾರ್ ಇಲ್ಲ, ಕೈ ಹಿಡ್ಕಂಡಿಲ್ಲ. ಹೆಂಗ್ ಬಿದ್ದೆ ಡುಮ್ ಅತ್ತೆ ಅತ್ತೆ, ನಾನ್ ಜೇಜಿಗೆ ಹೋಗ್ಬೇಕಾರೆ ಬಿದ್ದೆ ನೋಡತ್ತೆ ಅದ್ನ. ಕರಿ ಅತ್ತೆ ನಾಕೆ ಶೂ ಇದೇ ನೋಡಿ ನಾವು ಹೋಗಿದ್ದ ದೇವಸ್ಥಾನ. ಯಾಕೆ ಈ ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಅಂದರೆ, ನಾನು ಮುಂದೆ ಬರೋ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಲೆಂತಿ ಆದರೆ ವೀಡಿಯೋಸ್ನ ನೋಡ್ತಾ ಇಲ್ಲ, ಶಾರ್ಟ್ ವೀಡಿಯೋಸ್ನ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ, ಹಾಗಾಗಿ ನಾನು ಈ ವಿಡಿಯೋದಲ್ಲಿ ದೇವಸ್ಥಾನನ ಫ್ಲೇಮ್ ಮಾಡಿಲ್ಲ, ಅದನ್ನೇ ಸಪ್ರೇಟಾಗಿ ಲಾಗ್ ಹಾಕ್ತೀನಿ. ಈಗ ಜಸ್ಟ್ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿರಿ. ಅವಳು ಈ ಫೋಟೋನಂತೂ ತುಂಬ ಇಷ್ಟಪಟ್ಲು. ನಾನು ಇದೊಂದೇ ರೀಸನ್ಗೆ, ಅದೇನು ದೇವಸ್ಥಾನದ ಲಾಗ್ ಜಾಸ್ತಿ ಇಲ್ಲ, ಒಂದೆರಡು ಮೂರು ನಿಮಿಷ ಇದೆ, ಅದನ್ನು ಸಪ್ರೇಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಶೇರ್ ನೀವು ಸ್ವಲ್ಪ ಲಾಗ್ ಮಾಡಿದರೆ ಚೆನ್ನಾಗಿ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ನಾನು ಸಪ್ರೇಟ್ ಲಾಗಲ್ಲಿ ಶೇರ್ ಮಾಡಿ. ಇಲ್ಲಿ ನೋಡ್ರಿ, ಟೈಮ್ ಒಂದು 5 ಗಂಟೆ ಆಯಿತು, ಊರಿಗೆ ಹೊರಡ್ತಾ ಇದ್ದೀವಿ. ಊರಿಗೆ ಹೊರಡ್ತಾ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತೇಳಿ ಅಲ್ಲಿ ನಿಲ್ಲಿಸ್ಕೊಂಡಿದ್ವಿ. ಪಾನಿಪೂರಿ, ನನ್ನ ಮಗಳಿಗೆ ಕಲ್ಲಂಗಡಿ ಹಣ್ಣು ತುಂಬ ಅಂದರೆ ತುಂಬ ಇಷ್ಟ, ಅವಳಿಗೆ ಕಲ್ಲಂಗಡಿ ಹಣ್ಣು ಬೇಕಾಗಿತ್ತು. ಬಟ್ ಇಲ್ಲೇ ನಿಯರಲ್ಲಿ ಎಲ್ಲಿ ಕಲ್ಲಂಗಡಿ ಹಣ್ಣು ಸಿಗಲಿಲ್ಲ, ಹಾಗೆ ಮುಂದೆ ಹೋದ್ರೆ ಕೊಡಿಸ್ತೀವಿ ಬಾ ಅಂತೇಳ್ಬಿಟ್ಟು ಹಾಗೆ ಹುಡುಕೊಂತ ಹೋದ್ವಿ. ನಮ್ಮ ಅಣ್ಣ ಅತ್ತಿಗೆ ಸುಮ್ಮನೆ ನಮಗೆ ಏನಾದರೂ ಸ್ನ್ಯಾಕ್ಸ್ ತಿನ್ಸೋಣ ಅಂತೇಳಿ ಹೊರಗಡೆ ಬಂದಿದ್ದರು, ನಾವು ಅವ್ರ ಜೊತೆನೆ ಹೋಗ್ತಾ ಇದ್ದೀವಿ ನೋಡಿರಿ. ನಾನು ಇಲ್ಲಿ ನಮ್ಮ ಅತ್ತಿಗೆ ಏನೋ ಬೇಲ್ಪೂರಿನೋ ಏನೋ ಹೇಳ್ಕೊಂಡಿದ್ಲು, ನಾನು ಎಲ್ಲದರಲ್ಲೂ ಒಂದೊಂದನ್ನು ಶೇರ್ ಮಾಡಿಕೊಂಡೆ ಅವ್ರ ಜೊತೆನೇ. ಇಲ್ಲಿ ನೋಡಿರಿ, ನಾನು ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅಷ್ಟೇ, ಜಸ್ಟ್ ಕ್ಲಿಪ್ಪನ್ನು ತೋರಿಸಿದ್ದೀನಿ, ಅದನ್ನೇನು ಎಲ್ಲ ವೀಡಿಯೋಸ್ನೂ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿಲ್ಲ, ಒಂದು ಫೋಟೋನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ. ಮಂಜು ಮಾಮಗೆ ತೋರ್ಸೋಣ, ಹೋಗ್ತಾ ತಿಂದೋದ್ವಿ ನೋಡಪ್ಪ ಕಲ್ಲಂಗಡಿ ಹಣ್ಣು ಅಂತ. ಮೂರು ಮಕ್ಕಂಡ ನೋಡಿ, ರೆಮ್ಮಿ ವಿಡಿಯೋ ಮಾಡ್ತದೆ, ಕಾಣಿಸ್ತದೆ, ಜೂಮ್ ಮಾಡಿ, ಜೂಮ್ ಮಾಡಿದ್ರೆ ಕಾಣಿಸ್ತದೆ, ಕಾಣಿಸ್ತದೆ, ಜೂಮ್ ಮಾಡಿ. ಆ ಇವಾಗ ಕಾಣಿಸ್ತಾ ನೋಡಿ, ಮಚ್ಚಿ ಜೂಮ್ ಮಾಡಿ, ಇನ್ನ ಜೂಮ್, ಫೋನಗೆ ಕಾಣ್ತಾ ನೋಡಿ ಬಂಗಾರ, ಮೂರು ಮೊಸಳೆ ನೋಡಿ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು, ಫೋನಾಗೆ ನೋಡ್ತೀಯ ಕಾಣಿಸ್ತವೆ, ಇಲ್ಲೊಂದೈತೆ ಇಲ್ಲೊಂದೈತೆ ಇಲ್ಲೊಂದೈತೆ, ಅಲ್ಲಿ ಕಾಣಿಸ್ತಾವ ನೋಡಿ, ಕಾಣಿಸ್ತಾವ ಈಗ, ಇಲ್ಲಿಗೆ ಬಾಯಿ ತಕ್ಕಂಡೈತೆ ನೋಡಿ, ಅಲ್ಲಿ ನೆಲದ ಮೇಲೆ ಫೋನಾಗ ನೋಡಿದ್ರೆ ಕಾಣಿಸ್ತವೆ. ಅಲ್ಲ ಹೆಂಗಿದಾವ ನೋಡಲ್ಲ, ಹ್ಞೂ ಅಂತವೆ ತಿನ್ನೋದು ಮತ್ತೆ ಮಂಚರ್. ನಾನು ನಂಬಿದ್ದೆ ಇಲ್ಲ ನಿಜವಾಗ್ಲೂ ಮೊಸಳೆ ಇದಾವ ಅಂತ ಸುಳ್ಳು ಹೇಳ್ತಾರೇನೋ ಅಂತ. ಕೆಂಚಿನ ಗುಡ್ಡದಾಗ ಒಂದು 4-5 ಕಡೆ ಇದಾವ, ಶಮ್ಲಿಂಗ್ ಗುಡಿಯಾಗ ಇದಾವ, ಆ ಕಡೆ ಅಂತ ಅಲ್ಲಿ ದೊಡ್ಡ ದೊಡ್ಡ ಇದಾವ. ಏನಮ್ಮ ಮೂರು ಮೊಸಳೆ ಅಮ್ಮ, ಮೊಸಳೆಗಳೇ ಆ ಹುಡುಗನ್ ನೆಳಕಂಡಿರ್ತವೆ ನೋಡಿ, ಫುಲ್ ಟ್ರಾಫಿಕ್ ಆಗ್ತೈತೆ ಹಿಂದೆ ಲಾರಿಗಳು ಬಸ್ಗಳು. ಹ್ಞೂ ನಾನು ಹಿಂದಕ್ಕೆ ಕುಂತೀನಿ, ಕೆಳಗೆ ವೇಲ್ ಇಟ್ಟೀನಿ. ಒಂದು ಬಾಯಿ ತಕ್ಕಂಡು ಹೆಂಗೆ ಕುಂತು ಬಿಟ್ಟತ್ ನೋಡು, ಅವರು ಕೂಡ ಅಲ್ಲಿ ಹೊಡ್ಕೊಂಡಿದ್ರಲ್ಲ. ಹಾ ಅವರಿಗೂ ಕಾಣಕತ್ತಾವ. ಇಲ್ಲಿ 3 ಇದಾವ ಒಟ್ಟು, ಇಲ್ಲಿ ಎಷ್ಟು 13 ಏನೋ ಇದಾವಂತಲ್ಲ ಮೊಸಳೆಗಳು.
ಯಾರ ಸಿನಮ್ಮ ನೀನ ಅಂದಿಂಗ ಇವಾಗ ನೀಟಾಗಿ ಕಾಣಿಸ್ತಾವ ನೋಡು ಆಗ ಒಂದಿನ ಸಣ್ಣದು ಮರಿ ಹಾ ಇನ್ನೊಂದೊಂಚೂರು ದೊಡ್ಡದು ಪೂರ್ತಿ ಈ ಕಡೆ ಮಕ್ಕಳದ್ ನೆರಳಿಗೆ ಹೇಳು. ಇವಾಗ ಮಾಮರೂರಿಂದ ಬಂದ್ವಿ, ಹೊರಗಡೆನೆ ಊಟ ತಂದ್ಕೊಂಡಿದ್ವಿ, ನನಗ್ ಇಡ್ಲಿ ಮೆಮ್ಮಿ ಪೆಪ್ಪಿಗೆ ಒಗ್ಗಡ್ಡೆ ಮಿರ್ಚಿ. ಏ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಬಾಯ್. ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.